ಏನ್ ತಗೋತೀರ ನೀವು? ಇದು ಏನು? ಇದು ನನ್ನ ಲಿಸ್ಟ್. ಮದ್ವೆಗ್ ಮುಂಚೆ ಮತ್ತೆ ಆದ್ಮೇಲೆ ನನ್ ಕೆಲವು ಡಿಮ್ಯಾಂಡ್ಸ್. ಇಷ್ಟೊಂದು ದಪ್ಪ ಪಾರ್ಟ್ ಒನ್? ಇಫ್ ಯು ಓಕೆ ವಿತ್ ದಿಸ್, ನಾನು ಇನ್ನ ಮೂರ್ ಪಾರ್ಟ್ಗಳು ನಿಮ್ ಕೊಡ್ತೀನಿ. ಮದುವೆಗೂ ಮುಂಚೆ ನೀನು ಪ್ರತಿದಿನ ನನ್ನನ್ನ ಬೈಕಲ್ ಸುತ್ತಾಡಿಸ್ಕೊಂಡ್ ಬರ್ಬೇಕಾಗತ್ತೆ. ನಿನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳಕ್ಕೆ ಪ್ರತಿ ವಾರ ನೀನು ನನಗೆ ದೊಡ್ಡ ಸರ್ಪ್ರೈಸ್ ಗಿಫ್ಟ್ ಕೊಡ್ಬೇಕಾಗತ್ತೆ ಮದುವೆಗ್ ಮುಂಚೆ. ಹೋಗ್ಲಿ ಬಿಡಿ, ಕಮ್ಮಿ ಆಯ್ತಲ್ವಾ ನಿಮ್ ಡಿಮ್ಯಾಂಡ್ಸ್? ಮುಂದಕ್ಕೋದಿ. ಮದುವೆ ಆದ್ಮೇಲೆ ನೀವು ಪ್ರತಿದಿನ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡ್ಬೇಕು. ಎಕ್ಸ್ಕ್ಯೂಸ್ ಮೀ, ನಾನೀಗ ನಿಮ್ ಮುಂದೆನೆ ಕೂತಿದ್ರು ನೀವು ಫೋನ್ ರಿಸೀವ್ ಮಾಡ್ತಿದ್ದೀರಲ್ಲ. ಇಂಪಾರ್ಟೆಂಟ್ ಕಾಲ್ ಇರ್ಬೋದಲ್ಲ. ಆದ್ರೆ ಇಂಥ ಟೈಮ್ ಅಲ್ಲಿ ನಿಮ್ಗೆಲ್ಲದಕ್ಕಿಂತ ಇಂಪಾರ್ಟೆಂಟ್ ನಾನಲ್ವಾ? ಹೌದು. ಫೋನ್ ಇತ್ತು, ಫೋನ್ ಇತ್ತು, ಫೋನ್ ಇತ್ತು, ಫೋನ್ ಇತ್ತು, ಕಟ್ ಮಾಡಿದ್ದ. ಅಯ್ಯೋ ದೇವ್ರೆ, ಇವಾಗ ನಾನು ಏನ್ ಮಾಡ್ಲಿ? ನನ್ನ ಕಾಪಾಡಪ್ಪ. ಹಾಯ್, ಎಕ್ಸ್ಕ್ಯೂಸ್ ಮೀ, ನಾನು ಮಾತಾಡ್ತಿದ್ದೀನಲ್ಲ. ಹಾಯ್, ಇಲ್ಲೇ ಇದ್ದೀನಿ. ನೋಡೋದಕ್ಕೇನೋ ಪರವಾಗಿಲ್ಲ, ಬಟ್ ಲುಕ್ ಇಂದ ಏನಾಗತ್ತೆ? ವಿಚಾರಿಸೋದನ್ನ ತುಂಬಾ ಬಾಕಿ ಇದೆ. ನಾನು ಒಂದ್ ನಿಮಿಷ ವಾಶ್ರೂಮ್. ಈ ಪ್ರಾಬ್ಲಮ್ನ ಹೇಗ್ ಸಾಲ್ವ್ ಮಾಡ್ಲಿ ನನಗೆ ಗೊತ್ತಾಗ್ತೇನೆ ಇಲ್ಲ. ನಿನಗ್ ಗೊತ್ತಾ ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗಿದೆ ಅಂತ? ಶ್ಯಾಮ್ ಅವರಮ್ಮ ನಿನ್ನ ಮೀಟ್ ಮಾಡ್ಬೇಕಂತೆ, ಮತ್ತೆ ಯಾಕೆ ಅಂತ ಕೂಡ ನನಗ್ ಗೊತ್ತು. ಯಾಕಂದ್ರೆ ಅವರು ನಿನ್ಗೆ ಮತ್ತೆ ಶ್ಯಾಮ್ಗೆ ಮದ್ವೆ ಮಾಡ್ಬೇಕು ಅಂತ ಇದಾರೆ. ಆದ್ರೆ ನಾನ್ ಈ ತರ ಆಗಕ್ ಬಿಡಲ್ಲ. ಒಂದ್ ವೇಳೆ ಅವ್ರ ಅಮ್ಮನ್ ಮಾತು ಕೇಳ್ಕೊಂಡು ಶ್ಯಾಮ್ ನಿನ್ನ ಮದ್ವೆ ಆದ್ರೆ ಅವನ್ ಲೈಫ್ ಹಾಳಾಗೋಗುತ್ತೆ. ಅವನ್ ಹೆಂಗ್ ಬದುಕ್ತಾನೆ? ಎಲ್ಲದು ಇವಾಗ ನಾನೇ ಏನಾದ್ರೂ ಮಾಡ್ಬೇಕು. ಒಟ್ನಲ್ಲಿ ಅವ್ರ ಅಮ್ಮ ನಿನ್ನ ರಿಜೆಕ್ಟ್ ಮಾಡ್ಬೇಕು. ನಿನ್ ಟೆನ್ಸ್ ಆಗ್ಬೇಡ ಶ್ಯಾಮ್, ನಿನ್ ಜೊತೆ ನಾನಿದ್ದೀನಿ. ಈ ನಿನ್ನ ಮತ್ತೆ ರಜನಿ ಮದ್ವೆ ಪ್ರಾಬ್ಲಮ್ ಇದೆಯಲ್ಲ, ನಾನಿದನ್ನ ಸಾಲ್ವ್ ಮಾಡ್ತೀನಿ ಕೊಡು. ನಡಿ ರಜನಿ, ಬಾ ನನ್ ಜೊತೆ. ಯಾವಾಗ ನೋಡಿದ್ರು ಕೆಲ್ಸ ಕೆಲ್ಸ ಕೆಲ್ಸ. ನೀನ್ ಡಿಸೈಡ್ ಮಾಡು, ನಿನ್ ಜೀವನದಲ್ಲಿ ನಾನ್ ಇಂಪಾರ್ಟೆಂಟ್ ಅಥವಾ ಕೆಲ್ಸನ? ಯು ನೋ ವಾಟ್, ಜಸ್ಟ್ ಗೆಟ್ ಲಾಸ್ಟ್. ಹೋಗೆ ಹೋಗೋ, ನಿನ್ನಂತೊಳ್ಳಂಗ್ ಬೇಕಾಗಿಲ್ಲ. ರಿಲ್ಯಾಕ್ಸ್ ಬ್ರೋ. ಅಲ್ಲ ಏನ್ ರಿಲ್ಯಾಕ್ಸ್, ನೋಡಿಲಿ ಹೇಗ್ ಮಾಡೋಗಿದ್ದಾಳೆ. ಜೇಬಲ್ಲಿರೋ ದುಡ್ಡೆಲ್ಲ ಖಾಲಿ ಮಾಡಿ ನೀನ್ ವೇಸ್ಟ್ ನನ್ ಮಗ ಅಂತ ನನ್ನ ಬಿಟ್ಟೋಗ್ಬಿಟ್ಲು. ಅಲ್ಲ ಎಲ್ಲ ತಪ್ಪು ನಂದೇನಾ ಬ್ರೋ? ಹಾ, ಎಲ್ಲ ತಪ್ಪು ನಿಂದೆ. ನೀನೇ ಅವಳನ್ನ ತಲೆ ಮೇಲೆ ಕೂಡಿಸ್ಕೊಂಡಿರೋದು. ಅಂತವಳೆ ನನ್ ಹಿಂದೇನು ಬಿದ್ದಿದ್ದಾಳೆ. ಇವ್ರ ತರದವ್ರು ಎಷ್ಟ್ ಜನ ಇರ್ಬೋದು? ಇಂಥ ಕಾರಣಕ್ಕೋಸ್ಕರನೇ ನಾನು ಮದ್ವೆ ಬೇಡ ಅಂತ ಇದ್ದೀನಿ. ಆದ್ರೆ ನನ್ ತಾಯಿ ಬಿಡ್ತಾನೆ ಇಲ್ಲ ನನ್ನ. ಅಮೀನ್, ನನ್ ಮಾತ್ ಕೇಳ್ಬೇಕಂದ್ರೆ ಈ ಚಾಕು ಜೊತೆ ಮದ್ವೆ ಆಗು, ಮರದ ಜೊತೆ ಮದ್ವೆ ಆಗು, ಚೇರ್ ಜೊತೆ ಮದ್ವೆ ಆಗು. ಇವುಗಳು ನಾಟಕ ಆಡಲ್ಲ, ನಾನ್ ಸ್ಟಾಪ್ ಡಿಮ್ಯಾಂಡ್ಸ್ ಮಾಡಲ್ಲ ಇವ್ರು ಅಲ್ವಾ? ನಾವು ಆರಾಮಾಗಿ ಬದುಕಬಹುದಾಗ. ಆದ್ರೆ ನಿನ್ ಮುಖ ನೋಡು ಅನಿಸ್ತಾ ಇದೆ ನಾನು ನಿನ್ ಹಾಗೆ ಸಿಕ್ಕಾಕೋತೀನಿ ಅಂತ. ಬ್ರೋ, ಇವಾಗ ನೀವ್ ಏನ್ ಮಾಡ್ತೀರಾ? ನನಗ್ ಯಾವ ತರ ಹುಡುಗಿ ಬೇಕು ಅಂದ್ರೆ ನನಗೆ ಡಿಮ್ಯಾಂಡ್ಸ್ ಮಾಡಬಾರ್ದು, ನನಗ್ ಕಾಟ ಕೊಡಬಾರ್ದು ಅಷ್ಟೇ. ನನ್ನ ಚೆನ್ನಾಗಿ ನೋಡ್ಕೋಬೇಕು, ಮನೆ ಎಲ್ಲ ಕೆಲಸ ಮಾಡಿ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. 50 ಪ್ರಶ್ನೆ ಕೇಳ್ಬಾರ್ದು. ನೀನು ಎಷ್ಟೊತ್ತಿಗೆ ಬರ್ತೀಯಾ, ಎಷ್ಟೊತ್ತಿಗೆ ಹೋಗ್ತೀಯಾ, ಈ ಶರ್ಟ್ ಯಾಕೆ ಹಾಕೊಂಡಿದ್ಯಾ, ಊಟ ಗೀಟ ಏನು ಕೇಳ್ಬಾರ್ದು. ಹೆಂಡತಿ ಹೆಂಡತಿಯಾಗಿರ್ಬೇಕು, ಗಂಡಂಗೆ ಗಂಡ ಆಗ್ಬಾರ್ದು. ಬ್ರೋ, ನಿಮಗಿಂತ ಹುಡುಗಿ ಎಲ್ಲಾದರೂ ಸಿಕ್ಕಿದ್ರೆ ನನಗೂ ಇನ್ಫಾರ್ಮ್ ಮಾಡಿ ಪ್ಲೀಸ್, ಆಯ್ತಾ? ಆತರ ಹೆಂಡತಿ ಆಗೋಕೆ ಒಬ್ಳಿಂದಾನೇ ಸಾಧ್ಯ. ರಜನಿ, ನನ್ನ ರಜನಿ, ನಾನ್ ತಯಾರಿಸ್ತೀನಂತ ಸುಸೇನಾ. ಯಾ ಬಾಯ್, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಎಲ್ ಹೋಗಿದ್ದೆ ನೀನು? ನಾನು ಎಷ್ಟೊತ್ತಿಂದ ವೇಟ್ ಮಾಡ್ತಿದ್ದೀನಿ? ಇನ್ನು 1% ಅಷ್ಟು ಸರಿಯಾಗಿ ಓದಿಲ್ಲ ನೀನು. ಎಕ್ಸಾಕ್ಟ್ಲಿ, ನಾನು 99% ಯಾವ್ದು ಓದಿಲ್ವೋ ಅದನ್ನ ರಿಜೆಕ್ಟ್ ಮಾಡ್ತೀನಿ. ಇನ್ಫ್ಯಾಕ್ಟ್ ಈ 1% ಸೇರಿಸಿ ಪೂರ್ತಿ 100% ಆಗುತ್ತಲ್ಲ, ಅದನ್ನು ರಿಜೆಕ್ಟ್ ಮಾಡ್ತೀನಿ ನಾನು. ನೀನ್ ಚಿಕ್ಕ ಲಿಸ್ಟ್ ಗೆ ಹೆದರ್ಕೊಂಡ್ರೆ ಮದ್ವೆ ಆದ್ಮೇಲೆ ಏನ್ ಮಾಡ್ತೀಯ ನೀನು? ಏನು ಮಾಡಲ್ಲ ನಾನು, ನನಗ್ ಮದುವೆನೆ ಬೇಡ. ಒಂದ್ ವೇಳೆ ಆದ್ರೂ ಯಾವ್ದೋ ನಾರ್ಮಲ್ ಹುಡುಗಿ ಜೊತೆ ಅಂತೂ ಆಗಲ್ಲ. ಮತ್ ಯಾರನ್ನ ಮದ್ವೆ ಆಗ್ತೀಯ? ಒಬ್ಬ ಅಬ್ನಾರ್ಮಲ್ ಹುಡುಗಿನ? ಬೈ ಅಂಡ್ ಗುಡ್ ಲಕ್. ನಿನ್ ಜೊತೆ ಇದ್ರೆ ಗುಡ್ ಲಕ್ ಬೇಕಾಗಿದ್ದಿದ್ ನನ್ಗೆ. ದೊಡ್ಡದಾಗ ಲಿಸ್ಟ್
ಹಾ ಹೇಳು. ಹಲೋ, ಎಲ್ಲಿದ್ಯೋ ನೀನು? ಎಷ್ಟೊತ್ತಿಂದ ಟ್ರೈ ಮಾಡ್ತಾನೆ ಇದೀನಿ. ನಿನಗೆ ಗೊತ್ತಾ ಎಂತ ಸಮಸ್ಯೆ ಆಗಿದೆ? ಏನಾಯ್ತು? ನಿಮ್ಮಅಮ್ಮ ಫೋನ್ ಮಾಡಿ ಈಗಿಂದಿಗ್ಲೇ ರಜಿ ನಿನ್ನ ಮನೆಗೆ ಕರ್ಕೊಂಡ್ ಬಾ ಅಂತ ಹೇಳಿದಾರೆ. ಯಾಕೆ, ಏನಾಯ್ತು? ಅಯ್ಯೋ, ಮದ್ವೆ ವಿಷಯ ಮಾತಾಡಕ್ ಅನ್ಸುತ್ತೆ. ನೀನ್ ಟೆನ್ಷನ್ ತಗೊಂಬೇಡ, ಆದ್ರೆ ನಾನು ಎಲ್ಲ ನೋಡ್ಕೋತೀನಿ. ಆದ್ರೆ ಸರಿಯಾದ ಟೈಮಲ್ಲಿ ನಿನ್ ಮನೆಗೆ ಬಂದ್ಬಿಡು. ನೋಡು ಮಗ, ನೀನ್ ಹೋಗ್ಬೇಡ, ಏನಾದ್ರೂ ಕಿತಾಪತಿ ಮಾಡ್ತೀಯ ಪ್ಲೀಸ್. ಅಯ್ಯೋ, ಯಾವ ಕಿತಾಪತಿನೂ ಮಾಡಲ್ಲ, ಎಲ್ಲ ನಾನು ನೋಡ್ಕೋತೀನಿ. ನಿನ್ ಫ್ರೆಂಡ್ ಮೇಲೆ ನಂಬಿಕೆ ಇಲ್ವಾ ನಿನ್ಗೆ? ಸರಿ, ಕಾಲ್ ಕಟ್ ಮಾಡು, ನಾನು ಬಿಸಿ ಇದೀನಿ, ಬಾಯ್. ಹಲೋ ದೇವ್, ಕೇಳಿ, ಏನೋ ಕಿತಾಪತಿ ಮಾಡ್ತಾನೆ ಇವನು. ಕಮಾನ್ ಶ್ಯಾಮ್. ಓ ಮೈ ಗಾಡ್, ರಜನಿ ಸೂಪರ್ಬ್! ಎಂತ ಜೀನಿಯಸ್ ರೋಬೋ ನೀನು. ಇದೆಲ್ಲ ಹೇಗ್ ಮಾಡ್ತೀನಿ ನೀನು? ನಿಮಗಿಂತ ಹುಡುಗಿ ಎಲ್ಲಾದ್ರೂ ಸಿಕ್ಕಿದ್ರೆ ನನಗೂ ಇನ್ಫಾರ್ಮ್ ಮಾಡಿ ಪ್ಲೀಸ್. ಹುಡುಗಿ ಅಂದ್ರೆ ಲಕ್ಷಣ ಅಂದ್ರೆ ಇವಳು ಹಾಗೆ, ರಜನಿ ಹಾಗೆ. ಈ ಹುಡುಗಿ ಇದಳಲ್ಲ, ನಿಮ್ಗೆ ಸರ್ವೋತ್ತಮಳಾಗಿದ್ದಾಳೆ. ಕತ್ಲೆಯಲ್ಲಿ ಕ್ಯಾಂಡಲ್ ಹಾಕಿ ಹುಡುಕಿದ್ರು ಇಂಥ ಹುಡುಗಿ ನಿಂಗೆ ಸಿಗಲ್ಲ. ಏನ್ ಯೋಚಿಸ್ತಿದೀಯ? ಸೇಮ್ ಟು ಸೇಮ್. ಸೇಮ್ ಟು ಸೇಮ್ ಅಲ್ಲ, ಶೇಮ್ ಶೇಮ್. ನೀನು ನಾರ್ಮಲ್ ಹುಡುಗಿನ ಬಿಟ್ಟು ರಜನಿ, ನೀನೇ ತಯಾರಿಸಿರೋ ರೋಬೋ ಜೊತೆ ಮದುವೆ ಆಗ್ತೀಯ. ದೊಡ್ಡವ್ರು ಸರಿಯಾಗಿ ಹೇಳಿದ್ದಾರೆ, ಮನುಷ್ಯ ಎಷ್ಟು ಜೀನಿಯಸ್ ಆಗ್ತಾ ಹೋಗ್ತಾನೋ ಅಷ್ಟೇ ಕ್ರ್ಯಾಕು ಆಗ್ತಾನೆ. ಅಯ್ಯದೆಲ್ಲ ಹೋಗ್ಲಿ, ಈ ಐಡಿಯಾಯಿಂದ ಎಲ್ಲಾ ಸಮಸ್ಯೆಗಳು ಸಾಲ್ವ್ ಆಗತ್ ನಂಗೆ. ಸಾಲ್ವ್ ಆಗತ್ತಾ, ಜಾಸ್ತಿ ಆಗತ್ತಾ? ಮಾಮ್ಗೆ ಮದ್ವೆ ಆಗ್ತೀನಿ ಅಂತ ಕೊಟ್ಟಿರೋ ಮಾತು ಸಾಲ್ವ್ ಆಗೋಗತ್ತಾನೆ ಒಂದು ರೋಬೋ ಜೊತೆ ಮದ್ವೆ ಆಗ? ನೋಡು, ನಾನು ಇದ್ರ ಬಗ್ಗೆ ಎಷ್ಟು ಥಿಂಕ್ ಮಾಡ್ತೀನೋ ಇದು ನನ್ ಕರೆಕ್ಟ್ ಅಂತಾನೆ ಅನ್ಸ್ತಾ ಇದೆ ಐಡಿಯಾ. ರಜನಿ ಮದ್ವೆ ಆದ್ಮೇಲೆ ಎಲ್ರು ಹೆಂಡ್ತಿರ್ತಾರ, ಬಡಬಡ ಅನ್ನಲ್ಲ, ಡಿಮ್ಯಾಂಡ್ಸ್ ಮಾಡಲ್ಲ. ನನಗೆ ಫುಲ್ ಸ್ಪೇಸ್ ಸಿಗುತ್ತೆ, ನನಗ್ ಸ್ವಾತಂತ್ರ್ಯ ಸಿಗುತ್ತೆ. ರಜನಿ ನನಗ್ ಮಾತ್ರ ಅಲ್ಲ, ಇಡೀ ಮನೆಯವ್ರನ್ನೇ ನೋಡ್ಕೋತಾಳೆ. ಇದಕ್ಕಿಂತ ಒಂದ್ ಹೆಂಡ್ತಿಲ್ ಏನ್ ಬೇಕು? ಏನಾದ್ರೂ ಅವಳೊಂದ್ ರೋಬೋ ತಾನೆ? ಅವಳು ನಿನಗೆ ಪ್ರೀತಿ ಕೊಡಲ್ಲ, ಬರೀ ಕರೆಂಟ್ ಕೊಡ್ತಾಳೆ, ಶಾಕ್ ಬೀಳುತ್ತಷ್ಟೇ. ಅವಳು ಮನಸ್ಸಿಂದ ಏನು ಮಾಡಲ್ಲ, ನಿನ್ ಕಮೆಂಟ್ಸ್ ನ ಫಾಲೋ ಮಾಡ್ತಾಳ ಅಷ್ಟೇ. ಥಿಂಕ್, ಎಲ್ಲ ಲಾಜಿಕ್ ಇಂದ ಆಗತ್ತೆ, ಎಮೋಷನ್ಸ್ ಇಂದ ಏನು ಆಗಲ್ಲ. ಗುರು, ಇದ್ರಲ್ಲಿ ಏನ್ ಹೊಸ ವಿಷಯ ಇದೆ? ನಮ್ ದೇಶದಲ್ಲಿ ಎರಡನೇ ಹೆಂಡತಿರು ಇರೋದೇ ರೋಬೋಟ್ ತರ. ಥಿಂಕ್, ಯಾವಾಗ ಮನುಷ್ಯ ಎಮೋಷನ್ಸ್ ಅನ್ನೋ ಸುಳಿಲ್ ಸಿಕ್ಕಾಕೋತಾನೋ ಆಗ ವಿಚಿತ್ರ ಆಗೋಗ್ತಾನೆ. ಹೌದು ತಾನೆ, ನನಗ ಆ ಪ್ರಾಬ್ಲಮ್ ಬರೋದೇ ಇಲ್ಲ. ಯಾಕಂದ್ರೆ ರಜನಿ ಮತ್ತೆ ನನ್ ಮಧ್ಯೆ ಯಾವ ಎಮೋಷನ್ ಇರೋದೇ ಇಲ್ಲ, ಯಾಕಂದ್ರೆ ಅವಳೊಂದ್ ಮೆಷಿನ್. ರೈಟ್. ನಿನ್ ಮನೆಯವ್ರಿಗೆ ನಿಜ ಗೊತ್ತಾದ್ರೆ ಆಗ? ಗೊತ್ತಾಗ ಬಿಡೋದೇ ಇಲ್ವಲ್ಲ ನಾನು. ನೋಡು, ರಜನಿನ ಪರ್ಫೆಕ್ಟ್ ಮಾಡೋದಕ್ಕೆ ನನಗೆ ರಜನಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ತಾನೆ. ಮದ್ವೆ ಆದ್ಮೇಲೆ ರಜನಿ ಜೊತೆ ನಾನು ಪ್ರತಿ ನಿಮಿಷ ಇರ್ಬೋದು, ಆಗ ನಾನು ಅವಳನ್ನ ಪರ್ಫೆಕ್ಟ್ ಆಗಿ ಕಂಪ್ಲೀಟ್ ಮಾಡಬಹುದು. ಕೇಳೋದಕ್ಕೇನೋ ತುಂಬಾ ಚೆನ್ನಾಗಿದೆ, ಆದ್ರೆ ಒಂದು ಸಣ್ಣ ಪಾಯಿಂಟ್ ನ ನೀನ್ ಮಿಸ್ ಮಾಡ್ತಿದ್ಯಾ. ಏನು? ರಜನಿ ಕಂಪ್ಲೀಟ್ ಆಗಿ ರೆಡಿ ಆದ್ಮೇಲೆ ಅವಳನ್ನ ಮ್ಯಾಥ್ಯೂ ಸರ್ಗೆ ಕೊಡಬೇಕಾದಂತ ಪರಿಸ್ಥಿತಿ ಬಂದಾಗ ಆಗ ನಿಮ್ ಮನೆಯವ್ರಿಗೆ ಏನಂತ ಹೇಳ್ತೀಯಾ? ನಾನು ನನ್ನ ಹೆಂಡತಿನ ಬೇರೆಯವ್ರು ಕೊಟ್ಟೆ ಅಂತ. ಸಾಕ್ ಮಾಡೋ, ಸೊಲ್ಯೂಷನ್ ಇದ್ರೆ ಹೇಳು. ಪ್ರಾಬ್ಲಮ್ ಹುಡ್ಕೋದ್ ಈಸಿ, ಆದ್ರೆ ಸೊಲ್ಯೂಷನ್ ಕೊಡ್ಬೇಕಾಗತ್ತೆ ಪ್ರಾಬ್ಲಮ್ ಜೊತೆ. ಯೋಚನೆ ಮಾಡು, ನಾನು ಬೇರೆ ಯಾರೋ ಹುಡುಗಿ ಜೊತೆ ಮದುವೆ ಆದ್ರೆ ರಜನಿ ಖಂಡಿತ ಫ್ಲಾಪ್ ಆಗೋಗ್ತಾಳೆ, ಮತ್ತೆ ರಜನಿ ಫ್ಲಾಪ್ ಆದ್ರೆ ನಾನ್ ಫ್ಲಾಪ್ ಆಗ್ತೀನಿ, ಮತ್ತೆ ನನ್ನ ಲೈಫು ಫ್ಲಾಪ್ ಆಗೋಗುತ್ತೆ. ಅದಕ್ಕೆ ನನ್ ರಜನಿ ಜೊತೆ ಮದುವೆ ಆಗ್ಬಿಟ್ಟೆ ಅವಳನ್ ಕಾಪಾಡಕ್ ಸಾಧ್ಯ. ನನ್ ಲೈಫ್ ಪ್ಯಾಷನ್ ಅವಳು, ಆದ್ರೆ ನಾನ್ ಇದನ್ ಮನೆಯವ್ರಿಗೆ ಅರ್ಥ ಮಾಡ್ಸಕ್ ಆಗಲ್ಲ, ಅವ್ರು ಇದಕ್ಕೆ ಯಾವತ್ತು ಸಪೋರ್ಟ್ ಮಾಡಲ್ಲ. ನೀನ್ ಹೇಳಿದ್ ಕರೆಕ್ಟ್ ಶ್ಯಾಮ್, ಕೆಲವೊಂದ್ಸತಿ ದೊಡ್ಡ ಕೆಲ್ಸಗಳನ್ನ ಪರ್ಮಿಷನ್ ಇಲ್ದೇನೆ ಮಾಡ್ಬೇಕು, ಆಮೇಲೆ ಮಾಡಿದ್ದಕ್ಕೆ ಕ್ಷಮೆ ಕೇಳ್ಬೇಕು. ಯಾಕಂದ್ರೆ ಮೊದ್ಲೇ ಪರ್ಮಿಷನ್ ಸಿಗ್ಲಿಲ್ಲ ಅಂದ್ರೆ ಆ ಕೆಲ್ಸ ಆಗಕ್ ಸಾಧ್ಯನೇ ಇಲ್ಲ. ಈಗ ನೀನ್ ನನ್ ದಾರಿಗೆ ಬಂದೆ ನೋಡು, ಗುಡ್, ಆಮೇಲಿಂದು ಆಮೇಲೆ ನೋಡೋಣ. ಆದ್ರೆ ನಾನ್ ನಿನ್ಗೆ ಈಗ್ಲೇ ವಾರ್ನ್ ಮಾಡ್ತಾ ಇದೀನಿ, ಇದೆಲ್ಲ ತುಂಬಾನೇ ಕಾಂಪ್ಲಿಕೇಟೆಡ್, ನೀನ್ ತುಂಬಾನೇ ಅನುಭವಿಸ್ತೀಯ. ಶುರು ಮಾಡ್ಕೊಂಡ್ಯಾ? ನಿನ್ ಕೆಲ್ಸ ಮುಗಿತಾನೆ, ಕಳ್ಸ್ಕೋ. ನೋಡ್ರಪ್ಪ, ನಿರ್ಧಾರ ಮಾಡಾಯ್ತು. ಈಗ ನಮ್ಮ ಕಾಂತ್ ಪರಿವಾರದ ಸೊಸೆ ಆಗ್ತಾಳೆ ರಜನಿ. ನಿನ್ ಕ್ರಿಯೇಷನ್ ನೋಡಿ ಎಲ್ರು ಹೆಮ್ಮೆ ಪಡ್ತಾರೆ ಶ್ಯಾಮ್. ಎಲ್ರು ಹೇಳ್ತಾರೆ, ಇವಳೆ ನಮ್ಮ ಸೊಸೆ ರಜನಿಕಾಂತ್. ಸುಷ್ಮಾ, ನೀನು ರಜನಿನ ಭೇಟಿಯಾಗಕ್ಕೆ ಒಪ್ಕೊಂಡಿರೋದು ಬಹಳ ಒಳ್ಳೆ ವಿಚಾರ. ಅರೆ ವಾ, ಸಿಂಡ್ರೆಲಾ ಚಿಕ್ಕಿ ಮತ್ತೆ ಬರ್ತಾರಾ? ಐ ಆಮ್ ಸೋ ಹ್ಯಾಪಿ. ನನಗೆ ಅನ್ಸುತ್ತೆ ರಜನಿನ ಕಂಡ್ರೆ ಮನೇಲಿ ಎಲ್ರಿಗೂ ಇಷ್ಟ ಅಂತ. ಮಧುಮಗಳಂದ್ರೆ ಹೀಗಿರ್ಬೇಕಪ್ಪ. ಇದು ಹೇಗಾಯ್ತು ಅಂದ್ರೆ, ಬಂತು ಬಂತು ಕರೆಂಟ್ ಬಂತು, ಹುಡುಗಿ ಅದ್ಲು ಕೇಸರಿ ಬಾತು ಅಂದ್ರೆ. ಅರೆ, ಇದ್ರ ಅರ್ಥ ಕೂಡ ನನಗೆ ತಾತ ಇನ್ನು ಹೇಳಿಲ್ಲ ಬೇಬಿ. ಸುಷ್ಮಾ, ನೀನ್ ಇವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡ. ನಾನು ಏನ್ ಕೇಳ್ಕೊತೀನಿ ಅಂದ್ರೆ, ನೀನೊಂದು ದೀರ್ಘವಾದ ಆಲೋಚನೆಗೆ ಬಂದು ಒಂದು ನಿರ್ಧಾರಕ್ಕೆ ಬಾ, ಅಷ್ಟೇ ಸಾಕು. ಎಲ್ರು ಬೇಡ ಅಂತಾರೆ ನೋಡು. ನಿನ್ ಬಾಯಿಗೆ ಸಕ್ಕರೆ ಹಾಕ. ಹಾ ಹಾ, ನನ್ ದಪ್ಪ ಆಗ್ಬೇಕು ಅಂತ ಆಸೆ ಅಲ್ವಾ ನಿಮ್ಗೆ? ನಮಸ್ಕಾರ ಆಂಟಿ. ಓಹೋ ಹೋ, ಬನ್ನಿ ಬನ್ನಿ, ವೆಲ್ಕಮ್, ಬನ್ನಿ ಬನ್ನಿ.
ಇವಾಗ ಹೇಳಿ ನೀವಿಬ್ರು ಹೇಗಿದ್ದೀರಾ ಅಂತ. ನಾವಿಬ್ರು ಚೆನ್ನಾಗಿದ್ದೀವಿ ಅಂಕಲ್. ಅದು ರಜನಿನ ಆಂಟಿ ಮೀಟ್ ಮಾಡ್ಬೇಕು ಅಂದ್ರು, ಅದಕ್ಕೆ ಕರ್ಕೊಂಡ್ ಬಂದೆ. ಸೊ ರಜನಿ, ನೀನ್ ಅಂದ್ಕೋಬೇಡ ನಾನ್ ನಿನ್ನ ಇಲ್ಲಿ ಕರ್ಸಿರೋದ್ರಿಂದ ಒಪ್ತೀನಿ ಅಂತ. ನನಗನ್ಸುತ್ತೆ ನೀನು ನಮ್ಮ ಮನೆಗೆ ಸರಿಯಾಗಿ ಹೊಂದ್ಕೊಳ್ಳೋದಿಲ್ಲ ಅಂತ. ಅಯ್ಯೋ ಆಂಟಿ, ನೀವು ರಜನಿ ಹತ್ರ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಲ್ಲ ಅದಕ್ಕಿಂತ ತುಂಬಾ ದೂರ ಹೋಗಿ ತೋರಿಸ್ತಾಳೆ ನನ್ ತಂಗಿ. ನೀವು ನೋಡಿದ್ರೆ ತಲೆ ತಿರುಗ್ಬಿಡುತ್ತೆ. ಅಫ್ಕೋರ್ಸ್, ನಿನ್ನ ತಂಗಿ ನಿನ್ನ ಅರ್ಧದಷ್ಟು ಹೊರಗೆ ಬಂದ್ರು ರಿಯಾಕ್ಷನ್ ತಲೆ ತಿರುಗಿಸುತ್ತಲ್ವಾ? ಎನಿವೇಸ್ ರಜನಿ, ಶ್ಯಾಮ್ನ ಮದ್ವೆ ಆಗೋ ಹುಡುಗಿಯಿಂದ ನನಗೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಇದೆ. ನಾನು ನನ್ನ ಈ ಪರಿವಾರಕ್ಕೆ ಯಾವಾಗ್ಲೂ ಕ್ಲಾಸ್, ಸೊಫಿಸ್ಟಿಕೇಶನ್, ಲಿಟ್ರೇಚರ್ ನ ಪಾಠಗಳನ್ನ ಹೇಳ್ಕೊಟ್ಟಿದ್ದೀನಿ. ತುಂಬಾ ಸಲ ಅದ್ರಲ್ಲಿ ಗೆದ್ದಿದ್ದೀನಿ ಕೂಡ, ತುಂಬಾ ಸಲ ಸೋತಿದ್ದು ಉಂಟು. ನಾನು ಇವನ್ನೆಲ್ಲ ಶ್ಯಾಮ್ನ ಮದ್ವೆ ಆಗೋ ಹುಡುಗಿಯಿಂದ ಎಕ್ಸ್ಪೆಕ್ಟ್ ಮಾಡ್ತೀನಿ. ಈಗೆಲ್ಲ ನಿನ್ನ ಮೇಲೆ ಬಿಟ್ಟಿದ್ದು. ನೀನು ಈ ಮನೆ ಸೊಸೆ ಆಗಕ್ಕೆ ಲಾಯಕ್ ಆಗಿದೀಯಾ ಅಥವಾ ಇಲ್ವಾ ಅಂತ ನಿನ್ ಬಗ್ಗೆ ಏನಾದ್ರೂ ಹೇಳು. ತುಳು ಬರತ್ತಾ? ಏನಾದ್ರು ಮಾತಾಡು. ನಮ್ ಬಗ್ಗೆ ಏನ್ ಮಾತಾಡ್ಬೇಕು ಬುಡ್ಡಿ? ಶಬ್ಬಾಶ್ ರಜನಿ. ನಮ್ದುಕ್ಕೆ ಶಿವಾಜಿನಗರ್ ಬಿರಿಯಾನಿ ತಿಂದು ಏಕ್ದಮ್ ತಂದುರುಸ್ತ್. ನಿಮ್ದುಕ್ಕೆ ಹೇಳು, ಹೇಗಿದ್ಯಾ? ನಿಮ್ದುಕ್ಕೆ ವಯಸ್ಸಾಗಿದ್ರು ಏಕ್ದಮ್ ಮಸ್ತ್ ಕಾಣ್ತಿದ್ಯಾ. ಅತ್ಯಮ್ಮ, ಈ ರಜನಿಗೆ ಏನಾಯ್ತು? ಇವಳು ಯಾಕೆ ಹೀಗ್ ಮಾತಾಡ್ತಿದ್ದಾಳೆ? ಎಕ್ಸ್ಕ್ಯೂಸ್ ಮೀ, ಎಕ್ಸ್ಕ್ಯೂಸ್ ಮೀ ಕೈಕ್ಜಿ, ಎಕ್ಸ್ಕ್ಯೂಸ್. ಈಗ ರಜನಿ ರಿಜೆಕ್ಷನ್ ಅಂತೂ ಪಕ್ಕ. ವಾಟ್ ನಾನ್ ಸೆನ್ಸ್, ಈ ಹುಡುಗಿ ಏನ್ ಮಾತಾಡ್ತಾ ಇದ್ದಾಳೆ? ನಿಂದಕ್ಕೆ ಬಾಗಿ ಬೀಗ ಹಾಕು, ಇಲ್ಲಾಂದ್ರೆ ಕಾಗೆ ಬಂದು ನಿನ್ ಹಲ್ಲು ಎಣಿಸ್ಕೊಂಡು ಹೋಗತ್ತೆ. ಅಯ್ಯೋ ಆಂಟಿ, ಊರಿಂದ ಈಗ ತಾನೆ ಬಂದಿರೋದು, ಅಲ್ಲೇ ಹುಟ್ಟು ಬೆಳೆದಿರೋದ್ರಿಂದ ಹಂಗೆ ಮಾತಾಡ್ತಾಳೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಅಂಕಲ್ ಭಾಷೆ? ಅದ್ಭುತ ಅದ್ಭುತ. ಇನ್ನೂ ಒಂದ್ ವಿಷಯ ಹೇಳ್ಬೇಕು ನಿಮ್ಗೆ, ನನ್ ತಂಗಿ ಮನ್ಸಂತೂ ಪೂರ್ತಿ ಸ್ವಚ್ಛವಾಗಿದೆ. ಮನ್ಸೊಳಗಡೆ ಏನೋ ಇಟ್ಕೊಳ್ಳಲ್ಲ, ಮನ್ಸಿಗೆ ಬರೋದೆಲ್ಲ ಟಕ್ ಅಂತ ಹಾಗೆ ಹೇಳ್ಬಿಡ್ತಾಳೆ. ಅವಳ ಮನ್ಸಿನ ಮಾತೆಲ್ಲ ಹೇಳಿ ನಮ್ಮನ ಮನೆಯಿಂದ ಹೊರಗೆ ಹಾಕ್ಸ್ಬೇಡ. ಚುಪ್. ನಿಮ್ಮಲ್ಲಿ ಯಾರಿಗೂ ರಜನಿ ಇಂಟ್ರೋ ಇಷ್ಟನೇ ಆಗ್ಲಿಲ್ವಾ? ಪರವಾಗಿಲ್ಲ, ನೀವೆಲ್ಲ ಬೇರೆ ಏನಾದ್ರೂ ನೋಡಕ್ ಇಷ್ಟಪಡ್ತೀರೋ ಹೇಗೆ? ಇನ್ನು ನೋಡಕ್ ಏನ್ ಬಾಕಿ ಇದೆ? ಇಲ್ಲ ಇಲ್ಲ, ನಾವ್ ನೋಡ್ಬೇಕು. ತೋರ್ಸು ತೋರ್ಸು. ಹಾ ಅತ್ಯಮ್ಮ, ನಮ್ಗೂ ಗೊತ್ತಾಗ್ಬೇಕಲ್ಲ ಇವಳಿಗೆ ಇನ್ನೇನೇನ್ ಬರುತ್ತೆ ಅಂತ. ತೋರ್ಸು ತೋರ್ಸು. ಇನ್ನು ಏನೇನ್ ತೋರಿಸ್ಬೇಕು ಹೇಳಿ ನಿಮ್ದಕ್ಕೆ? ನಾನ್ ಏನ್ ನೋಡ್ಬೇಕು ಅನ್ಕೊಂಡು ಅದನ್ನ ನೋಡಾಯ್ತು, ಈಗೇನು ಬೇಡ. ಕೈಸ ಬೇಡ ಅಂತ್ಯ ಬುಡ್ಡಿ. ನಮ್ದಕ್ಕೆ ಒಂದ್ಸಲ ಡಿಸೈಡ್ ಮಾಡಿದ್ರೆ ಅದನ್ನ ಮಾಡಿ ಸುಮ್ನ ಆಗ್ತೀವಿ. ಸರಿ, ಹಾಗಾದ್ರೆ ನೋಡೋಣ ಸುಷ್ಮಾ. ಮಂಗಳೂರು ಬಿಟ್ಟು ಬೇರೆ ಊರುಗಳು ಇವೆ ಈ ದೇಶದಲ್ಲಿ. ಹೇಳವ, ನಿನಗೆ ಇನ್ನು ಏನೇನ್ ಬರುತ್ತೆ ಹೇಳು. ಅಯ್ಯೋ ಅಂಕಲ್, ಇವಳು ಕ್ಲಾಸಿಕಲ್ ಡ್ಯಾನ್ಸ್ ಕೂಡ ಮಾಡ್ತಾಳೆ, ನೃತ್ಯ ಕಲಾ. ಅರೆ, ಭರತನಾಟ್ಯಂ. ಕಟ್ಟೆಯನ್ನು ಕಣ್ಣು ತೆರೆದು ನೋಡಿರಿ ಮಿಣಿ
ಇದೆಂತ ಡಾನ್ಸ್? ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಬರೀ ನೀನ್ ಒಬ್ಳದಲ್ಲ ಸುಷ್ಮಾ, ಇಲ್ಲಿ ಎಲ್ರೂ ಬಾಯೋ ತೆಗೆದಿದೆ. ಹಾಗಾದ್ರೆ ಆಂಟಿ ಹೇಗನ್ಸಿದ್ಲು ನಿಮ್ಗೆ ನನ್ನ ಸೀದಾ ಸಾದ ಮುಗ್ಧ ಮನಸ್ಸಿರೋ ಪ್ರೀತಿಯ ತಂಗಿ ರಜಿನಿ? ಒಂದ್ ನಿಮಿಷ, ಹಾರ್ಟ್ ಅಟ್ಯಾಕ್ ಆಗೋಕ್ ಮುಂಚೆ ಹೇಳ್ಬಿಡ್ತೀನಿ. ನೀವ್ ಏನೇ ಹೇಳಿ, ಎಲ್ಲರನ್ನು ಚೆನ್ನಾಗಿ ರಂಜಿಸ್ಬಿಟ್ರು ಅಲ್ವಾ? ಅಯ್ಯೋ ಅಂಕಲ್, ನನ್ ತಂಗಿ ಇಡೀ ಇಂಡಿಯಾದಲ್ಲೇ ವರ್ಲ್ಡ್ ಫೇಮಸ್. ಇವಳು ಡ್ಯಾನ್ಸ್ ನೋಡಿ ಜನ ಇವಳನ್ನ ಯಾವ್ಯಾವ ಮೂಲೆ ಕರೀತಾರ ಗೊತ್ತಾ ಮದ್ವೆಗೆ? ಈ ಹುಡುಗಿ ಮದ್ವೆಲ್ ಕುಣಿತಾಳ ಆಂಟಿ? ಹೀರೋಯಿನ್ ಗಳಿಗಿಂತ ತುಂಬಾ ಫೇಮಸ್ ಇವಳು. ಇವಳು ಸ್ವಂತ ಮದ್ವೆಲ್ ಕೂಡ ಇವಳು ಹೀಗೆ ಕುಣಿತಾಳೆ. ಇವೆಲ್ಲ ಸರಿ ಇಲ್ಲ, ಸ್ವಲ್ಪನೂ ಸರಿ ಇಲ್ಲ. ಯಾಕಿಷ್ಟೊಂದ್ ಘೂರ್ತಿರೋದು ಬುಡ್ಡಿ? ಜಾಸ್ತಿ ಗುರಾಯಿಸ್ಬಿಡ ನೀನು, ಕಣ್ಗುಡ್ಡೆ ಕೆಳಗ್ ಬಿದ್ರೆ ಗೋಲಿದು ಆಟ. ಇಲ್ಲೇ ಆಡ್ಬಿಡ್ತೀನಿ. ಹಾಗಾದ್ರೆ ಅಂಕಲ್ ಅವ್ರೆ, ಆಂಟಿ ಅವ್ರೆ, ಈ ಸಂಬಂಧ ಪಕ್ಕಾ ಅನ್ಕೊಳ್ಳ. ಇಲ್ಲ ಇಲ್ಲ, ಈ ಹುಡುಗಿ ನಮ್ ಮನೆಗ್ ಬಂದ್ರೆ ನಮ್ ಗತಿ ಏನಾಗುತ್ತೆ, ಮತ್ ಸೊಸೈಟಿಲಿ ನಮ್ ಜೀವನ ಹೇಗೆ, ಎಲ್ಲರಿಗೂ ಏನ್ ಉತ್ತರ ಕೊಡೋದು? ನಮ್ ಸೊಸೆ ಮದ್ವೆಗಳಲ್ಲಿ ಕುಣಿತಾಳ, ಸಾಧ್ಯನೇ ಇಲ್ಲ. ಅಯ್ಯೋ ಇಲ್ಲ ಇಲ್ಲ ಆಂಟಿ, ಮದ್ವೆ ಆದ್ಮೇಲೆ ಬೇರೆಯವ್ರ ಮದ್ವೆಲ್ಲೋ ಕುಣಿಯೋದನ್ನ ನಿಲ್ಸ್ಬಿಡ್ತಾಳೆ. ಶಟ್ ಅಪ್, ಯೋ ಶಟ್ ಅಪ್, ಹಲ್ಲು ಮಾತಾಡು ಬುಡ್ಡಿ. ಎಲ್ಲ ಮನೆ ಆಕ್ಸಿಜನ್ ನಿಮ್ದಕ್ಕೆ ಒಬ್ಳೆ ನುಂಗ್ಬಿಡ್ತೀಯಾ? ಈ ಹುಡುಗಿನ ಯಾರಾದ್ರೂ ಮನೆಯಿಂದ ಕಳ್ಸ್ಬಿಡಿ. ಈ ಹುಡುಗಿ ಬೇಡವೇ ಬೇಡ ನನ್ಗೆ, ಈ ಹುಡುಗಿ ಬೇಡ. ಅತ್ತೆ, ಅಮ್ಮ, ಏನ್ ರಜನಿ ಎಂತ ಪರ್ಫಾರ್ಮೆನ್ಸ್ ನಿಂದು! ಏನೋ ಮಾಡ್ದೆ, ಏನ್ ಮಾಡ್ದೆ, ಏನೋ ಮಾಡ್ದೆ. ಅಲ್ಲಿ ಎಲ್ಲ ಸರಿಯಾಗಿ ಮಾಡಿದೀನಲ್ಲ, ನೀನ್ ಹೇಗೆ ಹೇಳ್ದೆ ಹಾಗೆ ಮಾಡಿದೀನಿ ಅಲ್ವೋ? ಇವಳು ಮಾಮ್ ಜೊತೆ ಯಾಕೆ ಹಾಗೆ ಮಾತಾಡ್ತಿದ್ಲು? ನಾನ್ ಯಾಕೆ ಆತರ ಮಾಡ್ದೆ ಅಂದ್ರೆ, ನಿನ್ನ ಇವಳು ಮದ್ವೆ ಆಗೋ ಚಾನ್ಸ್ ಇರ್ಲೇಬಾರ್ದು ಅಂತ. ಸರಿಯಾದ ಕೆಲಸ ಮಾಡಿದೀನಿ ತಾನೆ? ಖಂಡಿತ ಇಲ್ಲ, ಇವಳು ಮಾಮ್ಗೆ ಇಷ್ಟ ಆಗ್ಬೇಕು, ಆಮೇಲೆ ನಾನು ಇವಳ ಜೊತೆ ಮದ್ವೆ ಮಾಡ್ಕೋಬೇಕು. ಏನು, ಏನ್ ಹೇಳ್ದೆ ಮತ್ತೆ ಹೇಳು? ನಾನ್ ಹೇಳ್ದೆ ಮಾಮ್ಗೆ ರಜನಿ ಇಷ್ಟ ಆಗ್ಬೇಕು, ಆಗ ನಾನು ಇವಳ ಜೊತೆ ಮದ್ವೆ ಮಾಡ್ಕೋಬೇಕು ಅಂತ. ಮದ್ವೆನಾ? ಏ ಶ್ಯಾಮ್, ನಿನ್ ಹುಚ್ಚಿಡ್ದಿಲ್ಲ ತಾನೆ, ಚೆನ್ನಾಗಿದ್ಯಾ ತಾನೆ? ಒಂದ್ ರೋಬೋ ಜೊತೆ ಮದ್ವೆ ಕೇಳು, ನನಗ್ ಮದ್ವೆನೇ ಇಷ್ಟ ಇಲ್ಲ. ಆದ್ರೆ ಅಮ್ಮ ನನ್ ಮಾತು ಕೇಳಲ್ಲ, ಅದಕ್ಕೆ ಮಾಮ್ಗೋಸ್ಕರ ನಾನ್ ರಜನಿ ಜೊತೆ ಯಾಕೆ ಮದ್ವೆ ಆಗ್ಬಾರ್ದು? ಈ ಐಡಿಯಾ ನಿನ್ ತಲೆ ಒಳಗಡೆ ಹೇಗ್ ಬಂತು ಶ್ಯಾಮ್? ಯಾರ ಹಾಕಿದ್ದು, ಏನಾಯ್ತು? ನಿನ್ಗೇನು ತಲೆ ಕೆಟ್ಟಿಲ್ಲ ತಾನೆ? ನೋಡು, ನಾನು ವಿಚಿತ್ರವಾದ ಸಂಸಾರಗಳನ್ನ ನೋಡಿದೀನಿ ಆಯ್ತಾ, ಅದಕ್ಕೆ ನಾನ್ ನಾರ್ಮಲ್ ಮದ್ವೆ ಮಾಡ್ಕೊಳಕ್ ಇಷ್ಟ ಇಲ್ಲ ನಂಗೆ. ಎಲ್ಲೋ ಯಾಕೆ ನನ್ ಮನೇಲೆ ನೋಡು, ನನ್ ಇಬ್ರು ಅತ್ತಿಗೆಯರು ಅಡ್ಗೆ ಮನೆಗೆ ಹೋಗಿ ಒಂದ್ ಲೋಟ ಟೀನು ಮಾಡಲ್ಲ, ನನ್ ಅಣ್ಣತಮ್ಮಂದ್ರು ಅವ್ರದೇ ಒಂದ್ ಲೋಕದಲ್ಲಿರ್ತಾರೆ. ಕಡೆ ಪಕ್ಷ ನನ್ ಪರಿಸ್ಥಿತಿ ಹಂಗಾಗಲ್ಲ. ಬೆಸ್ಟ್ ಪಾರ್ಟ್, ಎಲ್ಲಾ ಹೆಂಡ್ತಿರು ಮತ್ತೆ ಸೊಸೆರ್ತರ ಡಿಮ್ಯಾಂಡ್ಸ್ ಮಾಡಲ್ಲ, ಅವಳು ಮನೇನ ಒಡೆಯಲ್ಲ, ಅವಳ ಪಾಲಿನ ಆಸ್ತಿ ಕೇಳಲ್ಲ. ಇನ್ ಏನ್ ಬೇಕು ಆದರ್ಶ ಸೊಸೆಲಿ? ನೀನ್ ಹೇಳಿದ ಮಾತೇನೋ ಕರೆಕ್ಟ್. ಈಗ ನನ್ ಮಾತ್ ಕೇಳು, ಓಕೆ? ಆದರ್ಶ, ಆದರ್ಶ ಸೊಸೆರ್ ಇರ್ತಾರಲ್ಲ, ಈ ತುಳಸಿ ಪಾರ್ವತಿ ಅವ್ರ ಎಲ್ಲಾ ಫೀಚರ್ಸ್ ಮತ್ತೆ ಎಲ್ಲಾ ಗುಣಗಳನ್ನ ಇವಳಲ್ಲಿ ಹಾಕು. ನಾನ್ ರಜನಿನ ದ ಬೆಸ್ಟ್ ಆದರ್ಶ ಸೊಸೆ ಮಾಡ್ತೀನಿ. ಆದ್ರೆ ಇವತ್ತು ಶ್ಯಾಮ್ ಏನಾಯ್ತಲ್ಲ, ಅದರಿಂದ ನೀನು ಆಂಟಿ ಅವ್ರನ್ನ ಹೇಗ್ ಒಪ್ಪಿಸ್ತೀಯ, ಏನ್ ಮಾಡ್ತೀಯ? ನನಗ್ ಗೊತ್ತಿದ್ದು ಕಷ್ಟ ಅಂತ, ಆದ್ರೆ ಇದು ಒಂದ್ ಚಾಲೆಂಜ್. ನೋಡ್ತಾ ಇರು, ರಜನಿನ ನಾನು ಕಾಂತ್ ಪರಿವಾರದ ಸೊಸೆ ಮಾಡೇ ಮಾಡ್ತೀನಿ. ಓ ನೋ, ಶ್ಯಾಮ್ ಏನ್ ಮಾಡ್ಬಿಟ್ಟ ಅಂಬರೀಷ್, ಇದೆಲ್ಲ ಏನಾಗ್ತಾ ಇದೆ ಅಂಬರೀಷ್? ಕಣ್ಣೀರ್ ನಿಲ್ಲೋದಕ್ ಕಾರಣನೇ ಸಿಗ್ತಾ ಇಲ್ವಲ್ಲ. ಟೆನ್ಷನ್ ಮಾಡ್ಕೋಬೇಡಿ ಅತ್ತಿಯಮ್ಮ, ನಮ್ಮ ಹತ್ರ ಇನ್ನೂ ಟಿಶ್ಯೂ ಬಾಕ್ಸಸ್ ಇದೆ. ಮ್ಯಾಗಿ, ನನಗೇನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಆದ್ರೆ ಇವತ್ತು ಮನಸ್ಸನ್ನ ಕಲ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ, ಅದು ಆ ಹುಡುಗಿಗಿಂತ ನೀನೇ ಪರವಾಗಿಲ್ಲ ಮ್ಯಾಗಿ. ನಿಜನಾ ಅತ್ತಿಯಮ್ಮ? ನಾನ್ ಹೇಳ್ತಾ ಇರೋದು ನನಗೆ ನಂಬಕ್ ಆಗ್ತಾ ಇಲ್ಲ, ಆದ್ರೆ ಇದು ನಿಜಾನೇ. ಅತ್ತೆ ಇವತ್ತು ಸೊಸೆನ ಹೊಗಳಿದ್ಲು, ನೆನಪಿರುತ್ತೆ ಈ ದಿನ ನನಗೆ ಯಾವಾಗ್ಲೂ. ಒಳ್ಳೇದಾಯ್ತು ನೀವೆಲ್ಲ ಆ ಹುಡುಗಿನ ಭೇಟಿ ಮಾಡು ಅಂತ ಹೇಳಿದ್ದು. ಒಂದ್ ವೇಳೆ ಭೇಟಿ ಮಾಡ್ತಾ ಇದ್ದಿದ್ರೆ ಅವಳ ನಿಜವಾದ ಬಣ್ಣ ಗೊತ್ತೇ ಆಗ್ತಾ ಇರ್ಲಿಲ್ಲ. ನಾನ್ ನಿರ್ಧಾರ ಮಾಡಾಗಿದೆ, ಆ ಹುಡುಗಿ ಈ ಮನೆ ಸೊಸೆ ಆಗಕ್ ಸಾಧ್ಯನೇ ಇಲ್ಲ. ನಾನ್ ರಜನಿನೇ ಮದ್ವೆ ಆಗೋದು. ನಮ್ ಬಗ್ಗೆ ಈ ಮನೇಲಿ ಇರೋದೇ ಇಲ್ಲ. ಎಲ್ಲಿ ಹೋಗ್ತಿದ್ಯಾ ರಜನಿ? ಈ ತರ ಮನೆ ಬಿಟ್ಟು ಹೋಗೋದು ಒಳ್ಳೆ ವಿಷಯ ಅಲ್ಲಮ್ಮ.
ಎಲ್ಲ ಪಟ್ಟೆ ನಮ್ ದುಃಖ ನಿಲ್ಸ್ಬೇಡ. ಅತ್ತೆ ಹೇಳಿದ್ರೇನೆ ನಾವಿಲ್ಲಿರುತ್ತೆ ನಾವಿಲ್ಲಿರುತ್ತೆ. ನಿಂದನ 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 ನಿಂದನ.